हाय हेलो फ्रेंड्स, वेलकम बैक टू माय चैनल। नान शिल्पा इवत्तु वंदु हेल्दी मते वेट लॉस ड्रिंक ना निम्म जोते शेयर माड्ता इदीनि। इदु एरडु वारदल्ली 2-3 केजी वेट ना लॉस माडुत्ते मते ಇದು ಹೆಲ್ತಿ ಕೂಡ। ಈ ಡ್ರಿಂಕ್ ಬಗ್ಗೆ ನೀವೆಲ್ಲ ಕಡೆ ಕೇಳಿರಬಹುದು, ಆದರೆ ನಾನು ಡೈಲಿ ಇದನ್ನ ತಗೊಂಡ್ತಾ ಇದೀನಿ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆನು ಶೇರ್ ಮಾಡ್ತಾ ಇದೀನಿ। ಈ ಡ್ರಿಂಕು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ। ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ಡ್ರಿಂಕ್ ಅನ್ನು ಮಾಡೋದಿಕ್ಕೆ ಸಬ್ಜಾ ಬೀಜ ಬೇಕು। ಇದು ಎಲ್ಲ ಕಡೆನೂ ಸಿಗುತ್ತೆ, ಇವಾಗ ಮಾಲ್ ಅಲ್ಲಿ ಆಗಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಾದರೂ ಸಿಗುತ್ತೆ। ಆಪಲ್ ಸೈಡರ್ ವೆನಿಗರ್ ಬೇಕು, ಇದನ್ನು ಅಷ್ಟೇ ಎಲ್ಲ ಕಡೆ ಸಿಗುತ್ತೆ ನಿಮಗೆ। ಅಕಸ್ಮಾತ್ ನಿಮಗೆ ಇದಿಲ್ಲ ಅಂತಂದ್ರೆ ಲಿಂಬೆಹಣ್ಣು ಕೂಡ ತಗೋಬಹುದು। 1 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಇಲ್ಲಿ। ಈಗ ನೈಟೇನೆ ನಾವು ಒಂದು ಅರ್ಧ ಗ್ಲಾಸ್ ನೀರಿಗೆ 1 ಸ್ಪೂನ್ ಅಷ್ಟು ಸಬ್ಜಾ ಬೀಜನ ಹಾಕಿಬಿಟ್ಟು ನೆನೆಸಬೇಕು। ನೈಟೇ ನೆನೆಸೋದ್ರಿಂದ ಇದರಲ್ಲಿ ವಿಟಮಿನ್ಸು, ಐರನ್ನು, ಫೈಬರ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಮತ್ತು ಚೆನ್ನಾಗಿ ನೆನೆಯೋದ್ರಿಂದ ಇದು ಸಾಫ್ಟಾಗಿ ನೆನೆಯುತ್ತೆ ಕೂಡ। ನೋಡಿ ಇವಾಗ ನಾನು ನೈಟೇ ನೆನೆಸ್ತಾ ಇದ್ದೀನಿ, 1 ಸ್ಪೂನಷ್ಟು ಸಬ್ಜಾ ಬೀಜ ಹಾಕಿಬಿಟ್ಟು ಕಲಕ್ಬಿಟ್ಟು ನಾನು ಓವರ್ ನೈಟ್ ನೆನೆಯಕ್ಕೆ ಬಿಡ್ತೀನಿ। ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ರಾತ್ರಿ ಎಲ್ಲ ನೆನೆಯಕ್ಕೆ ಬಿಡಬೇಕು। ಈಗ ಬೆಳಗ್ಗೆ ಆಗಿದೆ, ಇಲ್ಲೊಂದು ಕಪ್ ತೊಗೊಂಡಿದ್ದೀನಿ ನಾನು। ಈ ಕಪ್ಪಿಗೆ ರಾತ್ರಿ ನೆನೆಸಿರೋಂಥ ಸಬ್ಜಾ ಬೀಜ ಅದನ್ನು ಹಾಕ್ಕೊತಾ ಇದ್ದೀನಿ, ಅದು ಮತ್ತು ನೀರು। ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ। ನೀವು ಆ್ಯಪಲ್ ಸೈಡರ್ ವೆನಿಗರ್ ಯಾವಾಗ ಯೂಸ್ ಮಾಡಬೇಕಾದ್ರೂ ಒಂದು ಸರಿ ಒಂದೆರಡು ಸರಿ ಶೇಕ್ ಮಾಡಿಬಿಟ್ಟು ನೀವು ತೊಗೋಬೇಕು। ಈಗ ನಾನು ಶೇಕ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರ್ ತೊಗೊತಾ ಇದ್ದೀನಿ। ಈಗ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ। ಇದು ಮಿಕ್ಸ್ ಆಯಿತು, ಇವಾಗ ಈಗ ಕ್ಲೋಸ್ ಮಾಡ್ಕೊತಾ ಇದ್ದೀನಿ। ಆ್ಯಪಲ್ ಸೈಡರ್ ವೆನಿಗರು ನೀವು ಯಾವಾಗ ಕುಡಿಬೇಕಾದ್ರೂ ಸ್ಟ್ರಾಯಿಂದನೇ ಕುಡಿಬೇಕು, ಇಲ್ಲ ಅಂದರೆ ಹಲ್ಲಿಗೆ ತುಂಬ ಎಫೆಕ್ಟ್ ಆಗುತ್ತೆ, ಅದರಿಂದ ನೀವು ಸ್ಟ್ರಾಲೇ ಕುಡಿಬೇಕಾಗುತ್ತೆ ಇದನ್ನು। ಇದು ಡ್ರಿಂಕ್ ರೆಡಿಯಾಗಿದೆ। ಸಬ್ಜಾ ಬೀಜದ ಪ್ರಯೋಜನಗಳು ನೋಡೋಣ। ಇದರಲ್ಲಿ ತುಂಬ ಫೈಬರ್ ಇದೆ, ಅದರಿಂದ ಹೊಟ್ಟೆ ಹಸಿನ ಕಮ್ಮಿ ಮಾಡುತ್ತೆ। ಕ್ಯಾಲೋರೀಸ್ ಇದರಲ್ಲಿ ತುಂಬ ಕ್ಯಾಲೋರೀಸ್ ಕಮ್ಮಿ ಇದೆ। 1 ಟೇಬಲ್ ಸ್ಪೂನು ಸಬ್ಜಾ ಬೀಜದಲ್ಲಿ ವಿಟಮಿನ್ಸು, ಫೈಬರು, ಮೆಗ್ನೀಷಿಯಮ್ಮು, ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ, ಬಿ, ಕೆ, ಇ, ಮಿನರಲ್ಸ್ ಎಲ್ಲ ಇರೋದ್ರಿಂದ ವೆಯ್ಟ್ ಕಮ್ಮಿ ಆಗೋಕ್ಕೆ ತುಂಬ ಒಳ್ಳೆಯದಾಗುತ್ತೆ। ಬಿ ಪಿ ಕಂಟ್ರೋಲ್ ಮಾಡುತ್ತೆ, ಶುಗರ್ ಲೆವೆಲನ್ನು ಕಮ್ಮಿ ಮಾಡುತ್ತೆ, ಅದರಿಂದ ಸಬ್ಜಾ ಬೀಜ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು। ಈಗ ಆ್ಯಪಲ್ ಸೈಡರ್ ವೆನಿಗರಿಂದು ಪ್ರಯೋಜನ ಏನು ಅಂತ ನೋಡೋಣ। ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಮತ್ತು ಸ್ಕಿನ್ನು, ಕೂದಲಿಗೆ, ತೂಕ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ। ಇದು ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ಹೆಲ್ಪ್ ಆಗುತ್ತೆ। ಬಿ ಪಿ, ಶುಗರು, ಕೊಲೆಸ್ಟ್ರಾಲಿಗಂತೂ ತುಂಬ ಒಳ್ಳೆಯದು ಇದು। ಇದು ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಬೇಗ ಕಮ್ಮಿ ಆಗುತ್ತೆ। ಈ ಡ್ರಿಂಕನ್ನ ಯಾವ ರೀತಿ ತಗೊಳ್ಳೋದು, ಯಾರ್ಯಾರು ತಗೋಬೋದು, ಹೇಗೆ ತಗೊಳ್ಳೋದು ಅಂತೇಳ್ಬಿಟ್ಟು ಡೌಟ್ಸ್ ಇರ್ಬೋದು, ಅದನ್ನು ನಾನು ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ। ಈ ಡ್ರಿಂಕನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕಾಗುತ್ತೆ। ಈ ಡ್ರಿಂಕನ್ನು ತೊಗೊಂಡು ಆದಮೇಲೆ ಹಾಫ್ ಆನ್ ಅವರ್ ಆದಮೇಲೆ ನೀವು ಬ್ರೇಕ್ಫಾಸ್ಟು ಅಥವಾ ಫ್ರೂಟ್ಸು ಏನು ತೊಗೊಳ್ತಿರೋ ಅದು ತೊಗೋಬೋದು। ಹೆಲ್ತಿ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ವೆಯ್ಟ್ ಲಾಸ್ನಲ್ಲಿ ಹೆಲ್ಪ್ ಆಗುತ್ತೆ। ಈ ಮೆನ್ಸು ಅಥವಾ ವುಮೆನ್ಸು ಕೂಡ ತೊಗೋಬೋದು। ಪ್ರೆಗ್ನೆಂಟ್ ವುಮೆನ್ಸು ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ, ಒಬ್ಬೊಬ್ಬರು ಪ್ರೆಗ್ನೆನ್ಸಿ ಒಂದೊಂದು ಥರ ಇರುತ್ತೆ, ಅದರಿಂದ ಈ ಡ್ರಿಂಕನ್ನು ಪ್ರೆಗ್ನೆನ್ಸಿ ವುಮೆನ್ಸು ತೊಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ। ಈ ಡ್ರಿಂಕು ನೋಡಿ ಈ ಥರ ಸ್ಟ್ರಾ ಅಲ್ಲೇ ಕುಡಿಬೇಕಾಗುತ್ತೆ, ಇಲ್ಲ ಅಂದರೆ ಟೀತಿಗೆ ಎಫೆಕ್ಟ್ ಆಗುತ್ತೆ, ಈ ರೀತಿ ಕುಡಿಬೇಕು। ನೀವು ಹಲ್ಲಿಗೆಲ್ಲೂ ಟಚ್ ಮಾಡೋಕ್ಕೆ ಹೋಗಬಾರ್ದು, ಈ ರೀತಿ ಸ್ಟಾನ್ ಆಗಿ ಒಳಗೆ ಹಾಕೊಂಡ್ಬಿಟ್ಟು ಈ ರೀತಿ ಕುಡಿಬೇಕಾಗುತ್ತೆ। ಈ ಥರ ನೀವು 2 ವಾರ ಮಾಡಿ 2-3 ಕೆಜಿ ತೂಕ ಕಮ್ಮಿ ಮಾಡ್ಬೋದು। ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ। ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನಾದರೂ ಡೌಟ್ಸ್ ಇತ್ತು ಅಂತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಫ್ರೆಂಡ್ಸಿಗೆ ರಿಲೇಷನ್ಸಿಗೆ ಎಲ್ಲ ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್।